ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಅಜಿತ್ ಬಾಣೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರ ಸೇವಾನಿವೃತ್ತಿ ಸಾಧನಾ ಸಮಾವೇಶ, ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಹಾಗೂ ಗುರುವಂದನೆ, ವಿದ್ಯಾರ್ಥಿಗಳ ಮಹಾಸಮ್ಮೇಳನ ಹಾಗೂ ಇತರೆ ಕಾರ್ಯಕ್ರಮಗಳು ಜರುಗಲಿವೆ. ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅಭಿನಂದನ ಸಮಿತಿ, ಡಾಕ್ಟರ್ ಲಕ್ಷ್ಮಣ್ ಚೌರಿ ವಿದ್ಯಾರ್ಥಿ ಬಳಗ ಕುಡ್ಚಿ ಇವರ ಸಹಯೋಗದಲ್ಲಿ ಕುಡ್ಚಿ ಪಟ್ಟಣದ ಅಜಿತ್ ಬಾಣೆ ಶಾಲಾ ಆವರಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸಾಧನಾ ಸಮಾವೇಶ, ಪ್ರಾಚಾರ್ಯ ಜಯಾನಂದ್ ಮಾದರ್ ಸಂಪಾದಿತ ಅಭಿನಂದನ ಗ್ರಂಥ ಲೋಕಾರ್ಪಣೆ, ಗುರುವಂದನೆ ಹಾಗೂ ವಿದ್ಯಾರ್ಥಿಗಳ ಮಹಾಸಮ್ಮೇಳನವನ್ನು ವಿವಿಧ ದಿಗ್ಗಜ ಸಾಹಿತಿಗಳ ವೇದಿಕೆಯಲ್ಲಿ ಜರುಗಲಿವೆ. ಶನಿವಾರ ಆಗಸ್ಟ್ 24ರಂದು ವಿದ್ಯಾರ್ಥಿಗಳ ಮಹಾಸಮ್ಮೇಳನ, ಮಕ್ಕಳ ಜಾನಪದ ಆಟಗಳು, ಜಾನಪದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಲಿತ್ತು. ರವಿವಾರ ಆಗಸ್ಟ್ 25ರಂದು ಬೆಳಿಗ್ಗೆ 7 ಗಂಟೆಯಿಂದ ಸರಸ್ವತಿ ಭಾವಚಿತ್ರ ಪೂಜೆ, ರಾಷ್ಟ್ರ ನಾಡಧ್ವಜಾರೋಹಣ, ಚಿತ್ರಕಲಾ ಪ್ರದರ್ಶನ, ಪುಸ್ತಕ ಮಳಿಗೆಗೆ ಚಾಲನೆ, ನಾಡದೇವಿ ಭುವನೇಶ್ವರಿ ಸರ್ವಾಧ್ಯಕ್ಷರ ಮೆರವಣಿಗೆ ಬೆಳಿಗ್ಗೆ 10 ಗಂಟೆಗೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಸಾಧನಾ ಸಮಾವೇಶ, ಮಧ್ಯಾಹ್ನ 2:30ಕ್ಕೆ ಚಿಂತನಗೋಷ್ಠಿ, ಗುರುವಂದನಾ ಗೌರವ ಸನ್ಮಾನ ಸಮಾರೋಪ ಜರುಗಲಿದೆ ಎಂದು ಸಲಹಾ ಸಮಿತಿ ಸದಸ್ಯ ಜಯಕುಮಾರ್ ಸಣದಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಲಕ್ಷ್ಮಣ್ ಎಸ್ ಚೌರಿ ಗುರುಗಳು ಇದೇ ತಿಂಗಳ ಆಗಸ್ಟ್ 31ರಂದು ತಮ್ಮ ಶಿಕ್ಷಕ ವೃತ್ತಿ ನಿವೃತ್ತಿಯ ನಿಮಿತ್ತ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಕಲಿತಂಥ ವಿದ್ಯಾರ್ಥಿ ಬಳಗ ಬ್ಯಾಚ್ 2000ರಿಂದ 2024ರವರೆಗೆ, ಅಂದರೆ ಒಂದು ಕನಿಷ್ಠ 25 ಬ್ಯಾಚ್ಗಳು ಅವರ ಬ್ಯಾಚಿನ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಶಿಕ್ಷಣವನ್ನು ಕಲಿತಿದ್ದಾರೆ. ಕಾರಣ ಅವರು ಈ ತಿಂಗಳ ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿರುವುದರಿಂದ ಎಲ್ಲ ವಿದ್ಯಾರ್ಥಿ ಬಳಗದವರು ಕೂಡಿ ಅವರಿಗೆ ಸಾಧನಾ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಅದ ನಿಮಿತ್ತ ಅವರ ಒಂದು ನೆನಪಿನ ಅಂಗವಾಗಿ ಅಭಿನಂದನಾ ಗ್ರಂಥವನ್ನು ಸಹ ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಈ ನಿಮಿತ್ತವಾಗಿ ಅವರು ದಿನಾಂಕ 24 ಹಾಗೂ ಇದೇ ತಿಂಗಳ 2 ದಿನಗಳ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 24ರಂದು ವಿದ್ಯಾರ್ಥಿಗಳ ಮಹಾಸಮ್ಮೇಳನ, ಅದು ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ. ಅದೇ ರೀತಿ 25ನೇ ತಾರೀಕು ಮುಂಜಾನೆ ಬೆಳಗ್ಗೆ ರಾಷ್ಟ್ರಧ್ವಜಾರೋಹಣ ಹಾಗೂ ನಾಡಧ್ವಜಾರೋಹಣದೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ 10 ಗಂಟೆಗೆ ಸಾಧನಾ ಸಮಾವೇಶ ಮತ್ತು ಸಾಯಂಕಾಲ 2:30ಕ್ಕೆ ಚಿಂತನಗೋಷ್ಠಿ ಗುರುವಂದನ ಕಾರ್ಯಕ್ರಮ ಮತ್ತು ಅದೇ ರೀತಿ ಸಾಯಂಕಾಲ 4 ಗಂಟೆಗೆ ಗೌರವ ಸನ್ಮಾನ ಸಮಾರೋಪ ಸಮಾರಂಭ, ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಎಲ್ಲ ಚೌರಿ ಸರ್ ಗುರುಗಳ 1ರಿಂದ 25 ಬ್ಯಾಂಚಿನ ವಿದ್ಯಾರ್ಥಿಗಳು ಈ ಒಂದು ಸಮಾವೇಶವನ್ನು ಈ ಕುಡ್ಚಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಕಾರಣ ಈ ನಾಡಿನ ಸುತ್ತಮುತ್ತಲಿನ ಅವರ ಹತ್ತಿರ ಶಿಕ್ಷಣ ಕಲಿತಂಥ ಎಲ್ಲ ವಿದ್ಯಾರ್ಥಿ ಬಳಗ ಹಾಗೂ ಪಾಲಕರು ಎಲ್ಲರೂ ಸೇರಿ ಈ ಸಮಾರಂಭವನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.